ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡಿದಲ್ಲದೆ ಮಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಿಂಸಾತ್ಮಕವಾಗಿ ಬಸ್ಸಿಗೆ ಕಲ್ಲು ತೂರಾಟ ನಡೆಸಿ ಮಹಿಳೆಯನ್ನ ಗಾಯಗೊಳಿಸಿದ್ದಾರೆ. ಟೈರಿಗೆ ಬೆಂಕಿ ಹಚ್ಚಿ ಸಂಚಾರ ವ್ಯವಸ್ಥೆಗೂ ಅಡ್ಡಿ ಉಂಟು ಮಾಡಿದ ಕಾಂಗ್ರೆಸ್ ಗೂಂಡಾ ಕಾರ್ಯಕರ್ತರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಶಾಸಕರಾದ ಡಾ ವೈ ಭರತ್ ಶೆಟ್ಟಿ, ವೇದವ್ಯಾಸ ಕಾಮತ್, ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಅವರನ್ನು ಒತ್ತಾಯಿಸಿದ್ದಾರೆ. ಪೊಲೀಸರು ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಿಕೊಳ್ಳಬೇಕು. ದಲಿತ ವರ್ಗದಿಂದ ಬಂದ ರಾಜ್ಯಪಾಲರನ್ನ ಬಾಂಗ್ಲಾದೇಶದಂತೆ ಹಿಂಸಾತ್ಮಕವಾಗಿ ಹೋರಾಟ ಮಾಡಿ ಓಡಿಸುತ್ತೇವೆ ಎಂದಿದ್ದಾರೆ. ಇದರ ಜೊತೆಗೆ ದೊಂಬಿ ಗಲಭೆಗೆ ವ್ಯವಸ್ಥಿತ ಸಂಚು ಮಾಡುವ ಆತಂಕ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಬಸ್ಸಿಗೆ ಕಲ್ಲು ತೂರಾಟ ನಡೆಸಿ ಮಹಿಳೆಯನ್ನು ಗಾಯಗೊಳಿಸಿದ ಆರೋಪಿಗಳನ್ನ ಜಾಮೀನಿನ ಮೇಲೆ ಬಿಟ್ಟಿರುವ ಕ್ರಮಕ್ಕೆ ಶಾಸಕರಿಬ್ಬರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಬಿಜೆಪಿ ಕಾರ್ಯಕರ್ತರಿಗೆ ಒಂದು ನ್ಯಾಯ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ನ್ಯಾಯ ಎಂದಾದರೆ ಮುಂದಿನ ದಿನಗಳಲ್ಲಿ ಇಂಥ ಹಿಂಸಾತ್ಮಕ ಘಟನೆ ನಡೆದರೆ ಪೊಲೀಸ್ ಠಾಣೆಯಲ್ಲಿ ಜಾಮೀನು ನೀಡಿ ಕಳುಹಿಸುವಿರಾ ಎಂದು ಆಯುಕ್ತರನ್ನೇ ಪ್ರಶ್ನಿಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಇಬ್ಬರು ಶಾಸಕರು, ಹಿಂಬಾಗಿಲ ಮೂಲಕ ಬಂದಿರುವ ಐವನ್ ಡಿಸೋಜಾ ಸಿದ್ದರಾಮಯ್ಯ ಅವರನ್ನು ಮೆಚ್ಚಿಸಲು ತಾನು ಏನು ಮಾಡಲು ಸಿದ್ಧ ಎಂಬಂತೆ ಬಿಂಬಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಹಿಂಬಾಗಿಲಿನಿಂದ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಿದಂತ ಐವನ್ ತಾಕತ್ತಿದ್ರೆ ಚುನಾವಣೆಯಲ್ಲಿ ನಿಂತು ಎದುರುಗಡೆಯಾಗಿ ಗೆಲುವನ್ನ ಸಾಧಿಸಿಕೊಂಡು ತಮ್ಮ ಮಾತನ್ನ ಧೈರ್ಯದಲ್ಲಿ ಹೇಳಿ, ಹಿಂದೂಗಳನ್ನ ಅಲ್ಲಿ ಯಾವ ರೀತಿಯಲ್ಲಿ ಬಾಂಗ್ಲಾದಲ್ಲಿ ಆಗ್ತಾ ಇದೆ ಅದನ್ನ ಮಧ್ಯದಲ್ಲಿ ಇಟ್ಟುಕೊಂಡು ಇಲ್ಲಿ ಹಿಂದೂಗಳ ವಿರುದ್ಧ ಅಲ್ಪಸಂಖ್ಯಾತರನ್ನ ಎತ್ತಿಕೊಟ್ಟು, ಮುಸಲ್ಮಾನರನ್ನ ಎತ್ತಿಕೊಟ್ಟು ಗಲಾಟೆ ಎಬ್ಬಿಸಲಿಕ್ಕೆ ಕಾರಣೀಕರ್ತರಾಗಿರುವಂತಹ ಐವನ್ರಿಗೆ, ಗವರ್ನರ್ ಒಬ್ಬ ದಲಿತ ವ್ಯಕ್ತಿ, ಆ ದಲಿತ ವ್ಯಕ್ತಿಯ ಮನೆಗೆ ಹೋಗಿ ಗವರ್ನರ ವಾಸ ಇರುವ ಸ್ಥಳಕ್ಕೆ ಹೋಗಿ ಗವರ್ನರ್ ಅನ್ನ ಅಲ್ಲಿಂದ ಓಡಿಸ್ತೇವೆ, ಬಾಂಗ್ಲಾದೇಶ ರೀತಿಯ ಪ್ರಧಾನಮಂತ್ರಿಯನ್ನು ಹೇಗೆ ಓಡಿಸಿದಾರೋ ಬಾಂಗ್ಲಾದೇಶದಲ್ಲಿ, ಅದೇ ರೀತಿಯಲ್ಲಿ ಈ ದಲಿತ ಗವರ್ನರ್ ಅನ್ನ ನಾವು ಓಡಿಸ್ತೇವೆ ಅನ್ನುವಂಥ ಮಾತನ್ನು ಸಹ ಭಾಷಣದಲ್ಲಿ ಹೇಳಿದ್ದಾರೆ. ಹಲವಾರು ನಾಯಕರುಗಳು ಹೇಳಿದ್ದಾರೆ ಅವರ ಮೇಲೆ. ಇಟ್ ಅಟ್ರಾಕ್ಟ್ಸ್ ಅಟ್ರಾಸಿಟಿ ಆಕ್ಷನ್. ಅವರು ದಲಿತ ವ್ಯಕ್ತಿಯನ್ನು ಮನೆಗೆ ಹೋಗಿ ನಮ್ಮ ಮನೆಯಿಂದ ಮನೆ ಖಾಲಿ ಮಾಡಿಸ್ತೇವೆ ಅಂತ ಹೇಳಿದರೆ ಅದು ಅಟ್ರಾಸಿಟಿ. ಬಿಜೆಪಿ ಮುಖಂಡರಾದ ಕಿಶೋರ್ ಪುತ್ತೂರು, ರಂದೀಪ್ ಕಾಂಚನ್ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.